ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯಾರೆಡ್ಡಿ ಭರ್ಜರಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮತಬೇಜಿಗೆ ಮುಂದಾಗಿದ್ದಾರೆ. ಕ್ಷೇತ್ರದ ಮುಖಂಡರ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡುತ್ತಿದ್ದಾರೆ. ಸ್ಥಳೀಯ ನಾಯಕರ ವಿಶ್ವಾಸ ಪಡೆದು ಚುನಾವಣೆ ಪ್ರಚಾರ ಕಾರ್ಯ ಕೈಗೊಂಡಿದ್ದಾರೆ. ಒಕ್ಕಲಿಗರ ಸಂಘ ಕೂಡ ಸೌಮ್ಯಾರೆಡ್ಡಿಗೆ ಬೆಂಬಲ ಸೂಚಿಸಿರುವುದು ಇನ್ನಷ್ಟು ಬಲ ಹೆಚ್ಚಿಸಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ಸೌಮ್ಯಾರೆಡ್ಡಿ, ಎಲ್ಲಾ ವರ್ಗದ ಜನರು ಆಶೀರ್ವಾದ ಮಾಡುತ್ತಿದ್ದಾರೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಮುಂದಿನ ಅಭಿವೃದ್ಧಿಗಾಗಿ ಕಾಂಗ್ರೆಸ್ಗೆ ಮತ ಹಾಕಿ ಅಂತ ಮನವಿ ಮಾಡುತ್ತಿದ್ದೇವೆ ಅಂತ ಹೇಳಿದ್ದಾರೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯಾರೆಡ್ಡಿ ಅವರು ಮುಖಂಡರ ಮನೆಗಳಿಗೆ ಹೋಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ, ನಮ್ಮ ಜೊತೆಗಿದ್ದಾರೆ. ಮೇಡಮ್, ಒಂದಿನ ಇಡೀ ಮುಖ್ಯಮಂತ್ರಿಗಳು ಕೂಡ ತಮ್ಮ ಕ್ಷೇತ್ರದ ಪ್ರಚಾರಕ್ಕೆ ಬಂದಿದ್ದರು, ತಾವು ಕೂಡ ಮನೆ ಮನೆಗಳಿಗೆ ತೆರಳಿ ಲೀಡರ್ಸ್ಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಚುನಾವಣಾ ಪ್ರಚಾರ ಮಾಡ್ತಾ ಇದ್ರಿ, ಹೇಗೆ ಅನಿಸ್ತಾ ಇದೆ, ಹೇಗಿದೆ ವಾತಾವರಣ? ಭಾಳ ಚೆನ್ನಾಗಿದೆ ಸರ್ ವಾತಾವರಣ. ನೋಡಿ, ಇಲ್ಲಿ ನಾವಿವತ್ತು ಪದ್ಮನಾಭನಗರ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿದ್ದೀವಿ. ಇಲ್ಲಿ ನಮ್ಮ ಕಾಂಗ್ರೆಸ್ಸಿಂದ ನಮ್ಮ ರಘುನಾಥ್ ನಾಯ್ಡು ಅಣ್ಣವರು ಇದ್ದಾರೆ. ನಮ್ಮ ಎಲ್ ಶ್ರೀನಿವಾಸ್ ಅಣ್ಣವರು ಬಿ ಜೆ ಪಿಯಲ್ಲಿದ್ದರು, ಈಗ ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ. ಅವರು ಮತ್ತು ನಮ್ಮ ಕಬಡ್ಡಿ ಬಾಬು ಅಣ್ಣವ್ರ ಮಗ ಇದ್ದಾರೆ ನೋಡಿ, ಪವನ್ ಅಂತ. ಮತ್ತು ಇವತ್ತು ನಮ್ಮ ಜೆ ಡಿ ಎಸ್ ಅಲ್ಲಿ ನಿಂತಿದ್ದವರು ನಮ್ಮ ಕೇಬಲ್ ಬಾಬು ಅಣ್ಣವ್ರ ಮನೆಗೆ ಬಂದಿದ್ದೀವಿ. ಎಲ್ಲ ಮುಖಂಡರು ಅವರು ಈಗ ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ. ಸೊ ಈಗ ಎಲ್ಲ ಮುಖಂಡರಾಗಿರಲಿ, ಸಾರ್ವಜನಿಕರಾಗಿರಲಿ, ಎಲ್ಲರೂ ಮನೆ ಮನೆಗೆ ನಾವು ಹೋಗಿ ಭೇಟಿ ಮಾಡ್ತಿದ್ದೀವಿ. 10 ವರ್ಷದಿಂದ ಎಲ್ಲೋ ಒಂದು ಕಡೆ ನಾವು ಬೇಸರ ಆಗೋಗಿದ್ದೀವಿ. ನಮಗೆ ಕೈಗೆ ಸಿಗುವಂಥ ಒಬ್ಬ ಜನಪ್ರತಿನಿಧಿ ಬೇಕು. ಆಮೇಲೆ ಈ 5 ಗ್ಯಾರಂಟಿ ಅಂತೂ ಮನೆ ಮಾತಾಗಿದೆ. ಸೊ ಹಾಗಾಗಿ ನಮ್ಮ ದೇಶದ, ನಮ್ಮ ವಿಶೇಷವಾಗಿ ನಮ್ಮ ಕರ್ನಾಟಕದ ಅಭಿವೃದ್ಧಿಗೋಸ್ಕರ, ನಮ್ಮ ಕರ್ನಾಟಕದ ಧ್ವನಿಯಾಗಿರಬೇಕಾಗಿರುವಂಥ ಒಬ್ಬ ವ್ಯಕ್ತಿಗಳನ್ನ ನಾವು ಕಳಿಸ್ಬೇಕು ಅಂತ ಎಲ್ಲರೂ ಹೇಳ್ತಿದ್ದಾರೆ. ನಿನ್ನೆ ಕೂಡ ಒಂದು ಡೆವಲಪ್ಮೆಂಟ್ ಆಗಿದೆ, ಒಕ್ಕಲಿಗರ ಸಂಘದವರೆಲ್ಲರೂ ಕೂಡ ತಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡೋ ಒಂದು ತೀರ್ಮಾನ ತಗೊಂಡ್ರೆ, ಇದೆಷ್ಟು ನಿಮಗೆ ಲಾಭ ಅನಿಸ್ತಾ ಇದೆ, ಮತ್ತೆ ಎಷ್ಟು ಶಕ್ತಿ ಬಂದಂಗೆ? 100% ಸರ್. ನೋಡಿ, ನಮ್ಮ ನಾಡಪ್ರಭು ಕೆಂಪೇಗೌಡರು ಕಟ್ಟಿದ ನಗರ ನಮ್ಮ ಬೆಂಗಳೂರು, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ. ಪೇಟೆಗಳಾಗಿರಲಿ, ಕೆರೆಕಟ್ಟೆಗಳಾಗಿರಲಿ, ಕೆರೆಗಳಾಗಿರಲಿ, ಆ ಕಟ್ಟಿದ ನಮ್ಮ ನಿಜವಾಗ್ಲೂ ನಮ್ಮ ನಗರ ಇಷ್ಟು ವಿಶಾಲವಾಗಿ ಬೆಳ್ಕೊಂಡು ಬಂದಿದೆ. ಅನೇಕ ಜಾತಿ ಜನಾಂಗದವರು ನಮ್ಮ ಊರಲ್ಲಿದ್ದಾರೆ, ನಮ್ಮ ಬೆಂಗಳೂರಲ್ಲಿದ್ದಾರೆ. ಒಕ್ಕಲಿಗರು ಅಷ್ಟೇ, ಸುಮಾರು 1.5 ಲಕ್ಷ ಇದ್ದಾರೆ. ಸೊ ಹಾಗಾಗಿ ನಾವು ಒಕ್ಕಲಿಗರೇ ಅಲ್ಲ, ಪ್ರತಿ ಒಬ್ಬ ಎಲ್ಲರೂ ಜಾತ್ಯತೀತವಾಗಿ, ಇನ್ಫ್ಯಾಕ್ಟ್ ಎಲ್ಲ ಧರ್ಮದವರು, ಎಲ್ಲ ಬೇರೆ ಮತದಾರರು ಸಪೋರ್ಟ್ ಮಾಡ್ತಿದ್ದಾರೆ. ಭಾಳ ಚೆನ್ನಾಗಿದೆ ಬೆಂಬಲ. ಹಿಂದಿನ ಈಗಿರುವಂಥ ಸಂಸದರ ಬಗ್ಗೆ ಏನು ದೂರುಗಳು ಹೇಳ್ತಿದ್ದಾರೆ ಜನ ನೀವು ಮತ ಕೇಳಕ್ಕೆ ಹೋದಂಥ ಸಂದರ್ಭ? ನೀವು ಹೇಳಬೇಕು ಸರ್, ನೀವು ಸಹ ಬೆಂಗಳೂರವರು, ನೀವು ಕರ್ನಾಟಕದವರು, ನೀವು ಹೇಳಬೇಕು. ನಮ್ಮ ಕಷ್ಟಕಾಲದಲ್ಲಿ ಕೋವಿಡ್ ಯಾರು ಕೈ ಹಿಡಿದಿದ್ರು? ಆಮೇಲೆ ಈಗ ನಮ್ಮ ಬೆಂಗಳೂರಲ್ಲಿ ಫ್ಲಡ್ಸ್ ಆಯಿತು, ಸಿಕ್ಕಾಪಟ್ಟೆ ಮಳೆ ಬಂದು, ಆಗ ಯಾರಿದ್ದರು? ಆಮೇಲೆ ವಿಶೇಷವಾಗಿ ನೋಡಿ, ನಮ್ಮ ಕರ್ನಾಟಕಕ್ಕೆ ನಾವು ಎಷ್ಟು ನಾವು ಅನುದಾನ ಕೊಡ್ತಾ ಇದ್ದೀವಿ, ಅತಿ ಹೆಚ್ಚು. ಭಾಳ ಹೆಮ್ಮೆ ಆಗುತ್ತೆ ನಮಗೆ. ಒಂದು ಇದು ನನ್ನ ಎಲೆಕ್ಷನ್ ಅಲ್ಲ, ಇದು ಇದು ಅವ್ರ ಎಲೆಕ್ಷನ್ ಥರ. ಎಲ್ಲರೂ ಸಹ ಓಡಾಡ್ತಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ಇಷ್ಟು ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಸೌಮ್ಯಾರೆಡ್ಡಿಯವರ ಮಾತು. ಕ್ಯಾಮರಾಮನ್ ವೆಂಕಟೇಶ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.